ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಿಕ್ಕನಾಯಕನಹಳ್ಳಿ, ನಾವು ತುಮಕೂರು ಜಿಲ್ಲೆಯಿಂದ ಒಂದು ಅವಲೋಕನ ಭೇಟಿಗೋಸ್ಕರ ಈ ಸ್ನೇಹಾಲಯಕ್ಕೆ ಭೇಟಿ ನೀಡಿದ್ವಿ. ಇಲ್ಲಿಗೆ ಬರೋಕ್ಕೆ ಮುಂಚೆ ಏನೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದಾದಮೇಲೆ ನಾವೆಲ್ಲ ತಿಳ್ಕೊಂಡ್ವಿ, ಮತ್ತು ಪ್ರಾಕ್ಟಿಕಲ್ಲಾಗಿ ಇಲ್ಲಿರೋರನ್ನೆಲ್ಲ ಮೀಟ್ ಮಾಡಿದ್ವಿ. ಪ್ರತಿಯೊಂದು ವಾರ್ಡಿಗೂ ಹೋಗಿ ಅವ್ರ ಜೊತೆ ಮಾತಾಡಿದ್ವಿ. ಮತ್ತು ಅವರಿಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಟ್ಯಾಲೆಂಟ್ ಇದೆ. ಈ ಸಂಸ್ಥೆ ಸ್ನೇಹಾಲಯ ಅಂತ ಹೇಗೆ ಹೆಸರಿದೆಯೋ ಅದೇ ರೀತಿ ಇಲ್ಲಿ ತುಂಬ ಎಲ್ಲರೂ ಸ್ನೇಹದಿಂದ ಇದ್ದಾರೆ. ಒಬ್ರಿಗೊಬ್ರು ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯವರಾದರೂ ಕೂಡ ಚೆನ್ನಾಗಿ ಎಲ್ಲರೂ ಮಾತಾಡ್ಸಿದ್ರು, ಮತ್ತು ಪ್ರತಿಯೊಬ್ಬರು ಒಂದೊಂದು ಸಾಂಗ್ ಹೇಳಿದ್ರು. ನಮ್ಗೆ ಇಲ್ಲಿ ಬಂದು ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದು ನಾವು ತುಂಬ ಕಲ್ತ್ಕೊಂಡಿದ್ವಿ, ಮತ್ತು BSW ಸೇರಿದ್ದಕ್ಕೂ ಒಂದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನಾವು ಇಲ್ಲಿಗೆ ಬಂದಿದ್ದು ಓಪನ್ ಆಗಿ ಹೇಳಬೇಕಂದ್ರೆ ಅವ್ರನ್ನೆಲ್ಲ ನೋಡಿದ್ದು ತುಂಬ ಖುಷಿ ಆಯಿತು, ಏಕೆಂದರೆ ನಾವು ಹೊರಗಡೆ ಎಲ್ಲೂ ಈ ಥರ ನೋಡಿರಲ್ಲ. ಮತ್ತು ಈ ಸ್ನೇಹಾಲಯಕ್ಕೆ ಭೇಟಿ ನೀಡೋಕ್ಕೆ ಅವಕಾಶ ಮಾಡ್ಕೊಂಡಂತಹ ಸ್ನೇಹಾಲಯದ ಸಿಬ್ಬಂದಿಗಳೆಲ್ಲರಿಗೂ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯ ಬೇಕು ಸಕಲ ಜೀವರಾಶಿಗಳಿಗೆ ಅಂತ ಬಸವಣ್ಣನವರ ಒಂದು ವಚನದ ಮೂಲಕ ಈ ದಿನ ನಾವೇನು ಈ ಒಂದು ಮಂಜೇಶ್ವರ ಕಾವೂರಿನ ಸ್ನೇಹಾಲಯ ಮನೋಸಾಮಾಜಿಕ ಚಿಕಿತ್ಸಾ ಕೇಂದ್ರಕ್ಕೆ ನಾವೆಲ್ಲ ಕೂಡ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿಗಳು, ಪ್ರಶಿಕ್ಷಣಾರ್ಥಿಗಳು ಮತ್ತು ಪ್ರಾಧ್ಯಾಪಕರೆಲ್ಲ ನಾವೇನು ಭೇಟಿ ಕೊಟ್ಟಿದ್ದೀವಿ. ಈ ಭೇಟಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಈ ಸ್ನೇಹಾಲಯ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸಂಸ್ಥಾಪಕರು ಆದಂತಹ ಜೋಸೆಫ್ ಕ್ರಾಸ್ತಾ ಸರ್ ಅವ್ರಿಗೆ ನಮ್ಮ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ಈ ಸ್ನೇಹಾಲಯದಲ್ಲಿ ಏನು ಮತಿಭ್ರಮಣೆ ಆಗಿರುವಂಥವರು ಅಥವಾ ಮತಿಹೀನ ಏನು ಬೀದಿ ಬದಿಯಲ್ಲಿ ಮತ್ತು ಅಕ್ಕಪ್ಪ ರಸ್ತೆ ಅಕ್ಕಪಕ್ಕಗಳಲ್ಲಿ ಇರುವಂತಹ ಏನು ನಿರ್ಗತಿಕರು ಇವರಿಗೆಲ್ಲ ಕೂಡ ಒಂದು ಆಶ್ರಯ ತಾಣವಾಗಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಿದೆ. ಈ ನಮ್ಮ ಜೋಸೆಫ್ ಕ್ರಾಸ್ತಾ ಸರ್ ಅವರಿಗೆ ಬೆನ್ನೆಲುಬಾಗಿ ಈ ಸ್ನೇಹಾಲಯ ಸಿಬ್ಬಂದಿಗಳೆಲ್ಲರೂ ಕೂಡ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿದ್ದಂಥ ಸರಿತಾ ಮೇಡಮ್ ಇರ್ಬೋದು, ಮತ್ತು ನಮ್ಮ ಸೋಷಿಯಲ್ ವರ್ಕರ್ ತಾಮಸ್ ಸರ್ ಇರ್ಬೋದು, ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಎಲ್ಲ ಇಲ್ಲಿರುವಂತಹ ಎಲ್ಲರನ್ನೂ ಕೂಡ ತುಂಬ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾರೆ. ಮತ್ತು ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಮೊನ್ನೆ ನಾವು ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೋಡುವಂಥ ಸಂದರ್ಭದಲ್ಲಿ ದೀಪಾವಳಿ ಹಬ್ಬವನ್ನು ಕೂಡ ಇಲ್ಲಿ ಆಚರಣೆ ಮಾಡುವಂಥದ್ದು ಎಲ್ಲರೂ ಸಂತೋಷದ ವಿಷಯ. ಮತ್ತು ಕ್ರಿಸ್ಮಸ್ ಸಂದರ್ಭದಲ್ಲಿ ಕ್ರಿಸ್ಮಸ್ ಆಚರಣೆಯನ್ನು ಮಾಡುವಂಥದ್ದು, ಹಾಗಾಗಿ ಇಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲರೂ ಕೂಡ ಸಮಾನ ರೀತಿಯಲ್ಲಿ ನೋಡುವಂಥ ಯಾವುದಾದ್ರು ಒಂದು ಸಂಸ್ಥೆ ಮುಂಚೂಣಿಯಲ್ಲಿದ್ದರೆ ಅದು ನಮ್ಮ ಸ್ನೇಹಾಲಯ ಅಂತ ಹೇಳಲಿಕ್ಕೆ ನಾವೆಲ್ಲ ಕೂಡ ಇಷ್ಟಪಡ್ತೀವಿ. ಮತ್ತು ಇಲ್ಲಿ ಈ ಭೇಟಿಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ರಿಗೂ ಮತ್ತು ವಂದನೆಯನ್ನು ಸಲ್ಲಿಸ್ತೇವೆ. ಮತ್ತು ವಿಶೇಷವಾಗಿ ಈ ಮಕ್ಕಳು ಏನಿಲ್ಲಿ ನಮ್ಮ ಸಮಾಜ ಕಾರ್ಯದ ಮಕ್ಕಳು ವಿದ್ಯಾರ್ಥಿಗಳು ಏನಿದ್ದಾರೆ ಅವರೆಲ್ಲ ಕೂಡ ಉತ್ಸುಕತೆಯಿಂದ ಈ ಒಂದು ಭೇಟಿಗೆ ಬಂದಿರುವಂಥದ್ದು ಕೂಡ ಈ ಒಂದು ಭೇಟಿಯ ವಿಶೇಷ ಇರ್ತದೆ. ಹೀಗಾಗಿ ಪ್ರತಿ ವರ್ಷ ಕೂಡ ಇದು ಎರಡನೇ ವರ್ಷ ನಮ್ಮ ಈ ಭೇಟಿ. ಪ್ರತಿ ವರ್ಷವೂ ಕೂಡ ನಮ್ಮ ಶೈಕ್ಷಣಿಕ ಒಂದು ಕರಿಕ್ಯುಲಮಲ್ಲಿ ಇದು ಸ್ನೇಹಾಲಯ ಕೂಡ ಒಂದು ಇರ್ತದೆ ಅಂತ ನಾವು ಕೂಡ ಹೇಳ್ತಾ ಮುಂದಿನ ಸಲ ಬರುವಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಸ್ನೇಹಾಲಯಕ್ಕೆ ನಾವು ಕರ್ಕೊಂಬರ್ತೀವಿ, ಇದು ಕೂಡ ನಮ್ಮ ಸಂಸ್ಥೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಇಲ್ಲಿ ನಾವು ನೋಡ್ತಾ ಇರ್ಬೋದು ತುಂಬ ಜನ ವಿದ್ಯಾರ್ಥಿಗಳೆಲ್ಲರೂ ಅವಲೋಕನ ಭೇಟಿಯ ಉದ್ದೇಶದಿಂದ ಇಲ್ಲಿಗೆ ಆಗಮಿಸಿದ್ದೇವೆ. ಇವರೆಲ್ಲರಿಗೂ ಕೂಡ ಯಾವ ರೀತಿ ನಾವು ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ತನಿಖೆ ಮಾಡಿಬಿಟ್ಟು ರೋಗಿನ ಯಾವ ರೀತಿ ಗುಣಪಡಿಸ್ಬೋದು ಅಂತ ಹೇಳ್ಕೊಡ್ತಾರೆ. ನಾವು ಕೂಡ ನಮಗೆಲ್ರಿಗೂ ಕೂಡ ಮುಕ್ತವಾಗಿ ಅವಕಾಶ ಸಿಕ್ತು ಅವ್ರನ್ನ ಮಾತಾಡಿಸ್ಲಿಕ್ಕೆ ತುಂಬ ಖುಷಿ ಆಯಿತು ಇಲ್ಲಿಗೆ ಬಂದಿದ್ದರಿಂದ. ಇವತ್ತು ನಾನೇನು ಕಲಿತ್ರೆ ಅಂತ ಹೇಳಿದರೆ ಇಲ್ಲಿ ಜೋಸೆಫ್ ಸರ್ ಇದ್ದಾರೆ, ಅವರಿಂದ ನಾನು ಒಂದು ಕಲಿತಿದ್ದು ಮುಖ್ಯ ವಿಷಯ ಏನಂದರೆ ವೃದ್ಧರನ್ನು ಗೌರವಿಸಿದರೆ ದೇವರನ್ನು ಗೌರವಿಸಿದಂತೆಯೇ ಸರಿ ಅಂತ ನಾನು ಕಲ್ತಿದ್ದೀನಿ. ಇಲ್ಲಿಗೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾ ನನ್ನ ಮಾತುಗಳು ಮುಗಿಸ್ತೀನಿ. ಥ್ಯಾಂಕ್ ಯು.